ರಾಜಕೋಟಿನಾಮರೈಸ್ಯ ಸಗುಡಂ ಭಾವರ್ಗಸ್ಯ ಗಿರೀಶನಾಮರೈಸ್ಯ ಋತುಪುರಾ ಕವಜಾತಾಯ ರಾಜನಾಮರೈಸ್ಯ ಸಗುಡಂ ಸಚಿರಾನಂದನಾಮರೈಸ್ಯ ಸಗುಡಂ ಭವರ್ಗಸ್ಯ ಮಂಜುನಾಥನಾಮರೈಸ್ಯ ಸಗುಡಂ ಚಿತ್ತನಕ್ಷತ್ರದ್ವಾರಸ್ಯತಾಯ ಸಗುಡಂ ಭಾವರ್ಗಸ್ಯ ಹರಿ ನಾಮನಿ ಕಶ್ಯಪತ್ರವನ್ನಸ್ಯ ಕಟಕರಾಶವಜಾತಾಯ ಸಗುಡಂ ಭಾವರ್ಗಸ್ಯ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ಅಮೃತ ಮುಖ್ಯಾಶಿ ಜ್ಯೇಷ್ಠ ನಕ್ಷತ್ರ ನಾಗೇಂದ್ರ ಪ್ರಸಾದ್ ನಾಮರೈತ್ಯ ಸಗುಡಂ ಭಾವರ್ಗಸ್ಯ ನಮಸ್ತೆ ಸರ್ ಅಮೃತ ನಾಮನಿ ವಿನಮಃ ಸರ್ವ ದುಷ್ಟೋಷಾದಿ ಗಂಗಾ ಭಾಗೀರಥಿ ಅನುಗ್ರಹ ಆಶೀರ್ವಾದ ಸದಾ ಕಾಲಸ್ಯ ಪ್ರೋಕಸ್ಯ ಪೂಜಾಂ ಚ ಕರಿಷ್ಯೆ ಓಂ ಸ್ವಾಹ ಮಹಾಗಣಪತಿ ಆವಾಹಯಾಮಿ ನಮಸ್ಕಾರ ಮಾಡ್ತೀವಿ ಗಣಪತಿ ಮಹಾಗಣಪತಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ತಾಯಿ ಮಹಾಲಕ್ಷ್ಮಿಯನ್ನ ಧ್ಯಾನ ಮಾಡ್ಕೊಳ್ಳಿ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಮಹಾಲಕ್ಷ್ಮಿಯನ್ನು ಶ್ರೀ ಮಹಾಲಕ್ಷ್ಮೀ ದೇವತಾ ಕಳಶ ರೂಪೇಣ ಪ್ರಾಣಮಿಷ್ಟಾಬಲ ಮಹಾಮಂತ್ರಸ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಋಷಿಃ ದ್ವಿಜಮಂಜನಾಂ ಸ್ಮರ್ಯಾಮಿ ಭೋಃ ಪ್ರಾಣಕೃತಂ ಬೀಜಂ ರಿಂ ಕ್ರೋಂ ಕ್ಲಿಕಂ ಶ್ರೀ ಮಹಾಲಕ್ಷ್ಮೀ ದೇವತಾ ಪರಮಷ್ಟಾಂ ಜಪ ವಿನಿಯೋಗಃ ಓಂ ರಾಂ ಅಂಗಷ್ಟಾಪಿ ನಮಃ ನಮಕಂ ಕೃಷ್ಣ ಕನಿಷ್ಕಂ ಅಕರದಕ್ಷೇ ಮೃಜನ್ಯ ಸಹ ಪುರಸಿಗುಂದಃ ವಂದೇ ವಿಷ್ಣುಂ ಭವನಂ ಸರ್ವಲೋಕೈಕನಾಥಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ಶ್ರೀ ಮಹಾವಿಷ್ಣು ಪ್ರಚೋದಯಾತ್ ವಾಗರ್ತ ಇವ ಸಂರಕ್ತ ವಾಗರ್ತ ಪ್ರಜೋತ್ತೈ ಜಗದಾಪಿತರೋ ವಂದೇ ಪಾರ್ವತಿ ಪರಮೇಶ್ವರೋ ತತ್ಪುರುಷದ್ಮಹೇ ಮಹಾದೇವ ನನ್ನೋ ವೀರಪುತ್ರೇಶ್ವರ ಸ್ವಾಮಿ ಪ್ರಚೋದಯ ಆದು ತತ್ಪುರುಷದ್ಮೇ ಮಹಾದೇವ ನನ್ನೋ ಮನೀಶ್ವರ ಸಮೃಚೋದಯ ಕೃತ್ಯೇ ನಮಃ ಓಂ ವಿದ್ಯಾಯ ನಮಃ ಸರ್ವಬುದ್ಧಿತಪ್ರದಾಯ ನಮಃ ಸದ್ಯಾಯ ನಮಃ ವಿಭುತ್ತೇ ನಮಃ ಸುರವೈ ನಮಃ ಪರಮಾತ್ಮಿಕಾಯ ನಮಃ ವಾಚೇ ನಮಃ ಪದ್ಮಲಯಾಯ ನಮಃ ಪದ್ಮಾಯ ನಮಃ ಶುಚಯೇ ನಮಃ ಸ್ವಾಹಾಯ ನಮಃ ಸ್ವದಾಯ ನಮಃ ಧನ್ಯಾಯ ನಮಃ ಹಿರಣಮಯೇ ನಮಃ ಲಕ್ಷ್ಮೇ ನಮಃ ನಿತ್ಯಪುಷ್ಟಾಯ ನಮಃ ಇಮಾವರೇ ನಮಃ ಆದಿತ್ಯ ನಮಃ ದಿತ್ಯೇ ನಮಃ ದೀಪ್ತಾಯ ನಮಃ ಶ್ರೀ ಮಹಾಲಕ್ಷ್ಮೀ ದೇವತಾಯ ನಮಃ ನಮಃ ದಿವ್ಯ ನಾಮ ಜಯ ಜಯಾಯ ನಮಃ ಪಾರ್ವತೀವತಯೇ ಹರ ಹರ ಮಹಾದೇವ ವೀರಭದ್ರೇಶ್ವರ ಸ್ವ ಮಹಾರಾಜ ಕೀ ಜಯ ನಾಗೇಂದ್ರ ಸರ್ ಬಂದವರು ಏನು ಮಂಗಳ ನೀರಾಜ ದರ್ಶಯಾಮಿ ನೀರಾಜನಾನಂತರಂ ಆಚಮನೀಯಂ ಸಮರ್ಪಯಾಮಿ ಶ್ರೀ ಮಹಾದೇವ ಗುರುನಗ್ರಹ ಆಶೀರ್ವಾದ ಬಲ ವಿದ್ಯರಸ್ತು ಸಮಸ್ತ ಮಂಗಳಾನಿ ಭವಂತು ಅನುಷ್ಠಂತೋ ತದಾಸ್ತು ಓಂ ಅಸತೋ ಮಾ ಸತ್ತಮಯ ತಮಸೋ ಮಾ ಜ್ಯೋತಿರ್ಗಮಯ ಕಾಣಿಸ್ತಾ ಇದೆ ರಾಜು ತಾಳಿಕೋಟೆ ಸರ್
ಕ್ರಾಂತಿಯವರು ಸಿಂಕೇಶ್ವರ 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 ಜೈಂದಿರ ರಮಣ ಗೋವಿಂದ ಗೋವಿಂದ ಆಪದ್ಭಾನನ ರಕ್ಷಕ ಗೋವಿಂದ ಗೋವಿಂದ ಆಂಜನೇಯವರದ ಗೋವಿಂದ ಗೋವಿಂದ ಇಲ್ಲ ಇಲ್ಲ ಸ್ವಲ್ಪ ಕ್ಲಾಪ್ ಡೌನ್ ಕ್ಲಾಪ್ ಸರ್ ವೆರಿ ಡೌನ್ ಕ್ಲಾಪ್ ಮಾಡಿ ಸರ್ ಆಲ್ ದಿ ಬೆಸ್ಟ್ ರಾಕರ್ ಟೀಮ್ ಆಲ್ ದಿ ಬೆಸ್ಟ್ ಶಕ್ತಿಗಳನ್ನು ದೂರ ದುರ್ಗಾದೇವಿಯನ್ನು ಪ್ರೇರೆಯಲ್ಲಿ ನೆಲೆಯುತ್ತಾ ತಂದೆ ತಾಯಿಯವರ ಆಶೀರ್ವಾದದೊಂದಿಗೆ ಹಾಗೂ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಒಂದು ಒಳ್ಳೆ ಕೆಲಸ ಕೈ ಹಾಕಿದ್ದೀನಿ ಅದರಲ್ಲಿ ಯಶಸ್ವಿ ಶೀಘ್ರ ಮಾಡುವ ಅಂತ ರೆಡಿ ಸರ್ ಸರ್ ನಿಂತ್ಕೊಳ್ಳಿ ಸರ್ ಸಹಕಾರ ಚಿತ್ರದ ಯುವಕ ಸಂಘಕ್ಕೆ ಸ್ವಾಗತವನ್ನು ತಿಳ್ಕೊಂಡಿದ್ದೀನಿ. ಇಲ್ಲಿನ ಚಿತ್ರೀಕರಣ ಮುಹೂರ್ತ ಸಮಾರಂಭ ಸುಗಮವಾಗಿ ಸುಸೂತ್ರವಾಗಿ ಹಿರಿಯರ ಆಶೀರ್ವಾದದಿಂದ ಹುಡುಗರ ಆಶೀರ್ವಾದದಿಂದ ನೆರವೇರಿತು. ಮದುವೆ ದೃಶ್ಯಕ್ಕೆ ನಾನು ಡಾಕ್ಟರ್ ನಾಗೂರ್ ಅಂತ ವಿಜಯಪುರ ನೈರ್ಮೇವ ಮುತಾಲಪತಿ ಎರಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಕಳೆದ ವರ್ಷ ನಮ್ಮ ಕ್ರಾಂತಿಯವರ ಶ್ರೀಮಂತ ಒಂದು ಸಿನಿಮಾವನ್ನು ವಿಜಯಪುರದಲ್ಲಿ ನೋಡಿದಾಗ ಈ ಒಂದು ಸಿನಿಮಾ ಒಳ್ಳೆಯದಾಗಿ ಮತ್ತು ರೈತರಿಗೋಸ್ಕರ ತಗೊಂಡಂಥ ಒಂದು ಸಿನಿಮಾ ನೋಡಿ ನಾನು ವಿಶೇಷವಾಗಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಭಕ್ತ ಹಾಗೂ ಅವರು ಸೇವಕನಾಗಿ ಸುಮಾರು 30 ವರ್ಷ ಅವರ ಜೊತೆ ಕೆಲಸ ಮಾಡಿದ್ದೀನಿ. ಅವರೊಂದು ಆಶೀರ್ವಾದದಿಂದ ಈ ಶ್ರೀಮಂತ ಪಿಕ್ಚರ್ ವಿಜಯಪುರದಲ್ಲಿ ಚೆನ್ನಾಗಿ ನಡೀತು. ಆಮೇಲೆ ಆಶ್ರಮದ ಎಲ್ಲ ಸ್ವಾಮೀಜಿಯವರು ಸುಮಾರು 100 ಜನ ಸ್ವಾಮೀಜಿಯವರು ಈ ಶ್ರೀಮಂತ ಪಿಕ್ಚರನ್ನು ನೋಡಿ ವೀಕ್ಷಣೆ ಮಾಡಿ ಚೆನ್ನಾಗಿ ಮಾಡಿದ್ದಾರೆ, ಇವರು ಒಳ್ಳೆ ನಟರಾಗಲಿ ಮುಂದೆ ಬರಲಿ ಅಂತ ಶ್ರೀಗಳು ಅವರಿಗೆ ಆಶೀರ್ವಾದ ಮಾಡಿದರು. ನಂತರ ಅವರಿಗೆ ನೆಕ್ಸ್ಟ್ ರಾಕಾ ಪಿಕ್ಚರನ್ನು ಮಾಡಬೇಕು, ಅದಕ್ಕೆ ತಮ್ಮದೆಲ್ಲ ಸ್ವಾಮೀಜಿಯವರು ಗುರುಗಳ ಆಶೀರ್ವಾದ ಬೇಕಂತ ಕೇಳಿದಾಗ ನಾವು ಬಿಜಾಪುರದವರು ಮತ್ತು ಸುತ್ತಮುತ್ತಲು ಎಲ್ಲವರು ನಮ್ಮ ಕ್ರಾಂತಿಯವರಿಗೆ ಆಯಿತು ನಮ್ಮ ಕಡೆಯಿಂದ ಏನು ಸಹಾಯತೆ ಮಾಡೋಣ ಅಂತ ಹೇಳಿದ್ವಿ. ಅದರ ಜೊತೆಗೆ ಈ ಒಂದು ರಾಕಾ ಪಿಕ್ಚರು ಈ ತಂಡದವರಿಗೆ ಹಾಗೂ ಎಲ್ಲ ಸಹಕಾರ ಕೊಡುವಂಥ ಎಲ್ಲ ಪತ್ರಕಾರರಿಗೆ ನಿರ್ದೇಶಕರಿಗೆ ಉಪನಿರ್ದೇಶಕರಿಗೆ ಹಾಗೂ ಎಲ್ಲ ಚಿತ್ರ ನಟ ನಟಿಯರಿಗೆ ಒಂದು ಒಳ್ಳೆಯ ಆಶೀರ್ವಾದ ಪರಮಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಆಗಲಿ ಅಂತ ನಾವು ಎಲ್ಲರಿಗೂ ಇವತ್ತು ಆಶಿಸ. ಈ ಒಂದು ಚಿತ್ರ ಒಂದು ಕೌಟುಂಬಿಕ ಮತ್ತು ತಂದೆ ಮಕ್ಕಳ ಸಂಬಂಧ ಈ ಒಂದು ದೇಶದಲ್ಲಿ ಈ ಒಂದು ಸಿನಿಮಾ ಆಗ್ತಾ ಇದೆ.
ಇದರಲ್ಲಿ ವಿಶೇಷವಾಗಿ ತಮಗೆಲ್ಲ ಗೊತ್ತಿದ್ದಾಗೆ ಈಗಿನ ಒಂದು ಜಗತ್ತಿನಲ್ಲಿ ತಂದೆ ಮಕ್ಕಳ ಸಂಬಂಧ ಹೇಗಿದೆ, ಹೇಗೆ ನಡೀತಾ ಇದೆ, ಅದು ಬಹಳ ತುಂಬ ಕೆಟ್ಟೋಗಿದೆ. ಅದರಿಂದ ಈ ಒಂದು ಸಿನಿಮಾದಿಂದ ಅಟ್ಲೀಸ್ಟ್ ಬರ್ತಕ್ಕಂಥ ಈ ಕುಟುಂಬದ ಸಮಸ್ಯೆಗಳ ಬಗ್ಗೆ ಈ ಒಂದು ಸಿನಿಮಾ ನೋಡಿ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಅವರೊಂದು ನಮ್ಮ ನಿರ್ದೇಶಕರು ಹಾಗೂ ಉಳಿದವರೆಲ್ಲರೂ ಒಂದು ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದಕ್ಕೆ ಸುಮಾರವಾಗಿ ಎಲ್ಲರೂ ಕೂಡಿ ನಮ್ದೆಲ್ಲರ ಒಂದು ಆಶೀರ್ವಾದದಿಂದ ಈ ಒಂದು ಸಿನಿಮಾ ಯಶಸ್ಸುಗೊಳ್ಳಿ, ಎಲ್ಲ ಕಡೆ 100 ವರ್ಷ ನಡೀಲಿ ಮತ್ತು ಎಲ್ಲ ಚಿಕ್ಕಮಸಂದರವರಿಗೆ ಈ ಭಗವಂತ ಹಾಗೂ ಸಿದ್ದೇಶ್ವರ ಶ್ರೀಗಳ ಆಶೀರ್ವಾದ ಆಗಲಿ ಅಂತೇಳಿ ಆಶಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಬಂಧು ಬಳಗಿ ನಮಸ್ಕಾರಗಳು. ನಾನು ಮಾತು 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 ಮಾತಾಡಿ ಮಾತಾಡಿ ಮಾತುಗಳನ್ನೆಲ್ಲ ಬರೆದು 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 ಸಾಕಾಗಿತ್ತು. ಈಗ ಈ ಸಿನಿಮಾಗೆ ಸಂಭಾಷಣೆ ಅಂತ ಬರೆಸ್ಕೊಳಕ್ ಬಂದು ಈ ಸಿನಿಮಾ ನಿರ್ದೇಶನ ನೀವು ಯಾಕೆ ಮಾಡಬಾರ್ದು ಅಂತ ಅಂದಾಗ ನಮ್ಮ ಕ್ರಾಂತಿಯವರು, ನಮ್ಮ ಈ ಸಿನಿಮಾ ಹೀರೋ, ನೋಡೋಣ ನನಗೆ ಆಗಲ್ಲ ಅಂತ ಹೇಳಕ್ಕಿಂತ ಯಾಕಂದ್ರೆ ಸಿನಿಮಾದಲ್ಲಿ ಏನು ಗೊತ್ತಿಲ್ಲ ಅಂತ ಹೇಳ್ಬಾರ್ದು, ಆಗಲ್ಲ ಅಂತ ಹೇಳ್ಬಾರ್ದು. ಅದಕ್ಕೋಸ್ಕರ ನಿರ್ದೇಶನಕ್ಕೆ ಮಾಡಿಕೊಂಡೆ. ಆಮೇಲೆ ಫಸ್ಟ್ ಕ್ವೆಶನ್ ಕೇಳಿದೆ ಅದು ನಾನು ಅವ್ರಿಗೆ, ಹೌದು ಈ ಸಿನಿಮಾ ನೀವು ಏನಕ್ಕೆ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳಿದಾಗ, ಆಮೇಲೆ ನಿರ್ಮಾಪಕರು ಒಂದೇ ಮಾತಾಡಿದಾಗ ನಾನು ತುಂಬ ನಮ್ಮ ನಿರ್ಮಾಪಕರಾದ ನಾಗೂ ಕೈ ಪಾಪು ಅವರು ಒಂದೇ ಒಂದು ಮಾತಾಡೋದು, ನೋಡಿ ಕಥೆ ತುಂಬ ಚೆನ್ನಾಗಿದೆ, ಕಾಂತಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಕಥೆನ, ಈ ಕಥೆಗೆ ಏನೇನು ಬೇಕು ಎಲ್ಲ ನಾನು ಒದಗಿಸ್ಕೊಳ್ಳೋ ಜವಾಬ್ದಾರಿ ನನ್ನದು ಅಂತ ಅಂದಾಗ ನನಗೆ ತುಂಬಾ ಖುಷಿ ಆಯಿತು. ಆಮೇಲೆ ಸಿನಿಮಾನ ಅವರು ಎಷ್ಟು ಪ್ರೀತಿಸ್ತಾರೆ ಅಂತ ಅವ್ರ ಮಾತಿಂದಾನೆ ಗೊತ್ತಾಯ್ತು. ಅಲ್ಲ ಸಾರ್, ನಿಮ್ಮ ಸಿನಿಮಾ ಅಕಸ್ಮಾತ್ ಇದು ಬಜೆಟ್ ನೀವೆಲ್ಲ ತರ್ಕೊಂತೀರ, ಮುಂದೆ ಲಾಭ ಬರುತ್ತೆ ಅಂತ ಏನಾದ್ರು ಮಾಡ್ತಾ ಇದ್ರೆ ಅಂತ ಕೇಳಿದಾಗ, ಲಾಭ ನಷ್ಟಗಳ ಚಿಂತೆ ನನಗಿಲ್ಲ, ಏನು ಅಂತಂದ್ರೆ ಕನ್ನಡದಲ್ಲಿ ಸದನ ರೀತಿಯ ಚಿತ್ರಗಳನ್ನ ಮಾಡೋದಷ್ಟೇ ನನ್ನ ಆಸೆ, ನನ್ನ ಧ್ಯೇಯ. ಅದರಿಂದ ಸಿದ್ದೇಶ್ವರ ಸ್ವಾಮೀಜಿ ಗುರುಗಳು ಅಂತಂದ್ರೆ ಅವ್ರ ಆಶೀರ್ವಾದದಿಂದ ನಾನು ಮಾಡೇ ಮಾಡ್ತೇನೆ ಅಂತಂದಾಗ, ಆಮೇಲೆ ನಮ್ಮ ಕ್ರಾಂತಿಯವರು ಜೊತೆಗೂಡಿ, ಆಮೇಲೆ ಕ್ರಾಂತಿಯವರು ನನ್ನ ಪರಿಚಯ ಹೆಂಗಂದ್ರೆ 2007 ಮುನಿ ಅನ್ನೋ ಸಿನಿಮಾದಲ್ಲಿ ಅಷ್ಟೇ ಡೈರೆಕ್ಟ್ರು ನಮ್ಮ ಕ್ರಾಂತಿಯವರು. ಆಗ ಸಂತೋಷ ಅಂತಿದ್ರು, ಈಗ ಸಿನಿಮಾಗೆ ಶ್ರೀಮಂತ ಸಿನಿಮಾ ಮಾಡಿದ್ಮೇಲೆ ಕ್ರಾಂತಿ ಅಂತ ಇಟ್ಕೊಂಡಿದ್ದಾರೆ. ಆವಾಗ ಹೇಳಿದ್ದೆ ನಾನು, ನಾನು ಎಲ್ಲರೂ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದಿದ್ದೀರಿ, ನೀವು ನೋಡೋಕ್ಕೆ ಇರೋ ಥರ ಇದ್ರೆಲ್ಲ ಯಾಕೆ ಮಾಡ್ಬಾರ್ದು ಅಂತ ಆವಾಗ ಹೇಳಿದ್ದೆ. ಅದನ್ನ ತಲೆಯಲ್ಲಿ ಇಟ್ಕೊಂಡು ನನ್ನ ಜೊತೆ ಬಂದು ಸಂಭಾಷಣೆ ಬರ್ಸಕ್ಕೆ ಬಂದು ಇದನ್ನು ನಿರ್ದೇಶನ ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ಈ ಚಿತ್ರದ ಕಥೆ ಈಗ ನಾವು ಬಂದು ಸಾರ್ ಹೇಳ್ದಂಗೆ, ಅಪ್ಪ ಮಕ್ಕಳನ್ನ ಹೆಂಗೆ ಪೋಷಣೆ ಮಾಡ್ತೇನೆ, ಹೆಂಗೆ ರಕ್ಷಣೆ ಮಾಡ್ತೇನೆ ಅನ್ನೋದು ಬೇರೆ, ಅದು ಮಾಮೂಲಿ. ಆಗ ಮಕ್ಕಳು ಅಪ್ಪ ಅಮ್ಮನ ಯಾವ ಥರ ಪೋಷಣೆ ಮಾಡಬೇಕು, ರಕ್ಷಣೆ ಮಾಡಬೇಕು ಅನ್ನೋದೇ ಒಂದು ಫ್ಯಾಮಿಲಿ ಸದಗುಣಿಸಿಯ ಚಿತ್ರ ಈ ಕಥೆನ ಒಳಗೊಂಡಿದೆ. ಮತ್ತೆ ಹಾಸ್ಯ ಇದೆ, ಆಕ್ಷನ್ ಇದೆ, ಎಲ್ಲವೂ ಎಲ್ಲವೂ ನವರಸಗಳು ತುಂಬಿರ್ತಕ್ಕಂಥ ಸಿನಿಮಾ ಇದೆ, ಇದಾಗಿದೆ ಕಥೆ, ಇದಾಗಿದೆ. ಸಾಂಗ್ಗಳು ಬಂದು 4 ಫೈಟ್ಗಳು ಒಂದು 4 ಇನ್ನು ನಿಂತಿದ್ದು ನಮ್ಮ ನಾಯಕರೆಲ್ಲ ಮಾತಾಡ್ತಾರೆ. ಹಾ, ಬೇರೆ ಆರ್ಟಿಸ್ಟ್ಗಳು ರಾಜು ತಾಳಿಕೋಟೆಯವರಿದ್ದಾರೆ, ಕಾಮಿಡಿ ಗೋವಿಂದ ಕಿಲ ಕಾಮಿಡಿ ಕಿಲಾಡಿಗಳು ಗೋವಿಂದ ಗೌಡ್ರು ಇದ್ದಾರೆ, ಕುರಿ ರಂಗ ಅವರಿದ್ದಾರೆ, ಹರಣಿ ಮೇಡಮ್ ಇದ್ದಾರೆ, ಹರಣಿಯವರು ತುಂಬ ಜನ. ಆಮೇಲೆ ನಮ್ಮ ನಿರ್ಮಾಪಕರು ಒಂದು ಮಾತಾಡಬೇಕು, ಏನು ಅಂದ್ರೆ ಸಾಮಾನ್ಯ ನಮ್ಮ ರಂಗ ಬೀಜಾಪುರ ಕಡೆ ಆಗ ಉತ್ತರ ಕನ್ನಡ ಕಡೆ ಎಲ್ಲ ರಂಗಭೂಮಿ ಕಲಾವಿದರು ತುಂಬ ಇದ್ದಾರೆ, ಅವ್ರನ್ನೆಲ್ಲ ಹಾಕ್ಕೊಂತ ಬೆಳೆಸೋಣ ಸರ್ ಅಂತಂದ್ರು. ಆಮೇಲೆ ಹಿಂಗೆ ಹಾಕೋ ಪ್ರಯೋಗ ಮಾಡಬಾರ್ದು ಅಂತಂದ್ಬಿಟ್ಟು ಎಲ್ಲ ಆದಷ್ಟು ರಂಗಭೂಮಿ ಕಲಾವಿದರನ್ನ ಈ ಸಿನಿಮಾದಲ್ಲಿ ಜಾಸ್ತಿ ಹಾಕೊಂಡು ಮಾಡ್ತಾ ಇದ್ದೀವಿ. ಶೀರ್ಷಿಕೆ ರಾಕ ಬ್ರೈಟ್ನೆಸ್ ಬ್ರಿಲಿಯನ್ಸ್. ಈಗ ನೀವು ಯಾರು ಯಾರು ಬ್ರಿಲಿಯನ್ಸ್, ತಂದೆ ಬ್ರಿಲಿಯನ್ಸ್, ಮಗನ ಬ್ರಿಲಿಯನ್ಸ್, ಮಗನ ಬ್ರಿಲಿಯನ್ಸ್, ತಂದೆ ಪಾತ್ರ ಯಾರು, ತಂದೆ ಪಾತ್ರ, ತಂದೆ ಪಾತ್ರ ಮಂಜುನಾಥ್ ಹೇಗಿದೆ ಅಂತ ಸಂಭಾಷಣೆ ಯಾವ ಅಂದ್ರೆ ಸಂಭಾಷಣೆ ಎಲ್ಲ ಇದೆ, ಆದ್ರೆ ಶೂಟಿಂಗ್ ಮಾತ್ರ ಬೀಜಾಪುರದಲ್ಲಿ, ಬೆಂಗಳೂರಲ್ಲಿ ನಡೀತಕ್ಕಂಥ ಕತೆ ಇಲ್ಲ. ಒಂದು ಕ್ಯಾರೆಕ್ಟರ್ ಮಾತ್ರ ಆ ಉತ್ತರ ಕರ್ನಾಟಕ ಭಾಷೆ ಇರುತ್ತೆ. ಮಿಕ್ಕಿದೆಲ್ಲ ಶೂಟಿಂಗ್ ಬಂದು ಬೀಜಾಪುರದಲ್ಲಿ 20 ದಿವಸ ಇರುತ್ತೆ, ಆದರೆ ಶೂಟಿಂಗ್ ಮಾತ್ರ ಅಲ್ಲಿ, ಕತೆ ನಡೀತಾ ಇರೋದೆಲ್ಲ ಇಲ್ಲಿ ಇಲ್ಲಿದೆ ಇಲ್ಲಿದೆ ಕತೆ ಬೆಂಗಳೂರು ಕತೆ. ಹಾಂ, ವರ್ಷಗಳ ಪಯಣ 25 ವರ್ಷಗಳ ಪಯಣ, ಎರಡನೇ ಚಿತ್ರ ಇದು ಎರಡನೇ. ಸಾಂಗ್ಗಳು ಎಷ್ಟಿದೆ? ಸಾಂಗ್ 4 ಇದೆ. ಎಂ ಎಸ್ ತ್ಯಾಗರಾಜ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು. ಸಾಂಗ್ಗಳೆಲ್ಲ ನಾಗೇಂದ್ರ ಪ್ರಸಾದೇ ಬರೀತಾ ಇದ್ದಾರೆ? ಇಲ್ಲ,
ಏನಂತಂದ್ರೆ ಹೊಸ ಹೊಸ ನಿರೀಕ್ಷಣೆ ಬಂದಿದ್ದಾರೆ. ಆಮೇಲೆ ಶಿವ ಸಂಕಂಡಿ ಅಂತ ಅವರು ಬರ್ತಿದ್ದಾರೆ. ಇನ್ನ ಸರ್ ನಮ್ಮ ಮನೋಜ್ ಅಂತ ಎಲ್ಲ ಹೊಸ ಹೊಸಬರಿಗೆಲ್ಲ ಹೊಸ ಪ್ರತಿಭೆಗಳಿಗೆ ಮತ್ತೆ ರಂಗಭೂಮಿ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿದ್ರು. ಅದೇ ಥರ ಪ್ರತಿಯೊಬ್ಬರಿಗೂ ಹೊಸ ಸಾಹಿತಿಗಳಿಗೆ ನಾವು ಈ ಸಿನಿಮಾದಲ್ಲಿ ಕರೆದು ಅವಕಾಶ ಕೊಟ್ಟಿದ್ದೀವಿ. ಶೆಡ್ಯೂಲ್ ಏನು ಅನ್ಕೊಂಡಿರೋದು? ಶೆಡ್ಯೂಲ ಒಟ್ಟು ಟೋಟಲ್ ಸಿನಿಮಾ 40 ಡೇಸ್ ಅಲ್ಲಿ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ. ಈಗ 20 ಡೇಸು ಅಲ್ಲಿ ಡೆಲ್ಲಿ ಬಿಜಾಪುರದಲ್ಲಿ, ಆಮೇಲೆ ಬಂದಮೇಲೆ ಸೆಕೆಂಡ್ ಶೆಡ್ಯೂಲ್ ಬೆಂಗಳೂರಲ್ಲೇ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅಂದರೆ ಬಿಜಾಪುರದಲ್ಲಿ ತುಂಬ ತುಂಬ ಅದ್ಭುತವಾದ ಲೊಕೇಶನ್ಗಳಿದೆ. ಬಿಜಾಪುರ ಹೆಸರು ಇರ್ಬೋದು, ಆದರೆ ಬೆಂಗಳೂರು ತರಹದ ಏರಿಯಾಗಳಿದೆ, ತುಂಬ ಚೆನ್ನಾಗಿದೆ ಲೊಕೇಶನ್ಗಳು. ಅದನ್ನೆಲ್ಲ ಲೊಕೇಶನ್ಗಳನ್ನೆಲ್ಲ ನೀಟಾಗಿ ನಾವು ಕೊಟ್ಟು ಮತ್ತು ಸಹಕಾರ ನೀಡ್ತಿರೋರು ನಮ್ಮ ನಿರ್ಮಾಪಕರಾದ ನಾಗರ್ ಕೆ ಬಾಬು ಅವರು. ಇಲ್ಲ ಇಲ್ಲ, ಒಂದು ಸಣ್ಣ ಮಾತ್ರ ಬೇರೆ ಸೆಟ್ ಹಾಕಿ ಕೊಟ್ಟಿದ್ದೀವಿ. ನಾಗಾರ್ಜುನ ಅವರೇ, ಈ ಸಾಂಸಾರಿಕ ಸಂದೇಶ ಇರುವಂತಹ ಸಿನಿಮಾ ನಿಮಗೆ ತೋರಿಸೋದ್ ಬಗ್ಗೆ ಅಂತ ನಾವು ಎಲ್ಲ ಚಿತ್ರ ಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ. ಈ ಚಿತ್ರ ಏನು ಚಾಲೆಂಜ್ ಅನ್ಸುತ್ತೆ? ಪತ್ರಿಕಾ ಮಾಧ್ಯಮ ಸರ್ವೇ ನಮಸ್ಕಾರ. ಕನ್ನಡದ ಹೆಸರಾಂತ ಸಂಭಾಷಣೆಕಾರರು ಆದಂತಹ ಮೋಹಿನಿ ಸಾಯಿ ಕೃಷ್ಣ ಸರ್ ನಿರ್ದೇಶನ ಫಸ್ಟ್ ಟೈಮ್ ಮಾಡ್ತಿದ್ದಾರೆ. ಅವ್ರ ಜೊತೆ ನಮಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅದರ ನಂತರದಲ್ಲಿ ನಾಗೂರ್ ಬಾಬು ಸರ್ ನಿರ್ಮಾಣ ಮಾಡ್ತಿರೋದು ತಮಿಳು ಸಿನಿಮಾದಲ್ಲಿ, ಅವರು ಮೊದಲನೇ ಸಿನಿಮಾದಲ್ಲಿ ಮಾಡ್ತಿರೋದು ಕೂಡ ಭಾಳ ಖುಷಿಯಾಗಿದೆ. ಅವ್ರಿಗೂ ಕೂಡ ಧನ್ಯವಾದಗಳು. ಶ್ರೀಮಂತ ಚಿತ್ರದಲ್ಲಿ ಅತ್ಯುತ್ತಮ ಸಾಹಸ ಮಾಡಿದಂಥ ಕ್ರಾಂತಿ ಅವ್ರ ಜೊತೆ ನಾವು ಮಾಸ್ ಪ್ರೊಡ್ಯೂಸ್ ಅವರು ಒಳ್ಳೆ ಬ್ಯೂಟಿಫುಲ್ ಎಚ್ಚಿನ ಗಾಡಿದು ಸೀಕ್ವೆನ್ಸು ಮಾಡಿದ್ರು. ಅದರಲ್ಲಿ ತುಂಬ ಚೆನ್ನಾಗಿ ಅವರು ಸಾಹಸ ಮಾಡಿದರು. ಮತ್ತು ಶ್ರೀಮಂತ ಚಿತ್ರದಲ್ಲಿ ತುಂಬ ಅತ್ಯುತ್ತಮವಾದ ನಟನೆ ಕೂಡ ಕ್ರಾಂತಿ ಸರ್ ಮಾಡಿದ್ದಾರೆ. ಸೊ ಅವ್ರ ಜೊತೆ ನೋಡೋದಕ್ಕೆ ಮತ್ತೆ ಎರಡನೇ ಅವಕಾಶ ಕೂಡ ನಾನು ಕೊಟ್ಟಿರೋದ್ರಿಂದ ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತೀನಿ. ಈ ಸಿನಿಮಾದಲ್ಲಿ ಏನಂತಂದರೆ ಚಾಲೆಂಜಿಂಗ್ ಏನಂತಂದರೆ ನನಗೆ ಇದು ಸೀಕ್ವೆನ್ಸ್ ಎಲ್ಲ ನಡೆಯುವಂಥದ್ದೆಲ್ಲ ಬೆಂಗಳೂರಿನಲ್ಲಿ ನಡೆಯೋ ಥರ ಇರುತ್ತೆ ಲೊಕೇಶನ್ಸು. ಬಟ್ ನಾವು ಬಿಜಾಪುರದಲ್ಲಿ ಮಾಡ್ತಿರೋದ್ರಿಂದ ನಾವು ಸಂಪೂರ್ಣ ಬೆಂಗಳೂರಿನಲ್ಲೇ ಇರೋ ಥರ ತೋರಿಸ್ತಾ ಒಂದು ಚಾಲೆಂಜಿಂಗ್ ಇದೆ. ಅದಾದಮೇಲೆ ಆ್ಯಕ್ಷನ್ ಸೀಕ್ವೆನ್ಸು ಒಂದು 4 ಫೈಟ್ಗಳು ಇಟ್ಟಿದ್ದಾರೆ ಮಾಸ್ ಮಾಧು ಸರ್ ಮತ್ತು ಟೈಗರ್ ಶಿವ ಸರ್. ಅವ್ರ ಆ್ಯಕ್ಷನ್ ಸೀಕ್ವೆನ್ಸು ವೆರಿ ಡಿಫ್ರೆಂಟಾಗಿ ಸತಿ ಮಾಡೋಣ ಅಂತೇಳಿ ಕ್ರಾಂತಿ ಸರ್ಗೆ ಮಾತಾಡಿ ಕ್ರಾಂತಿ ಸರ್ ಕೂಡ ಅದನ್ನು ಒಪ್ಕೊಂಡು ವೆರೈಟಿಯಾಗಿ ಮಾಡೋಣ ಅಂತ ಮಾಡ್ತಿದ್ದಾರೆ. ಅದನ್ನು ಕೂಡ ನಾನು ತೆಗೆಯುವಂಥದ್ದು ಚಾಲೆಂಜಿಂಗ್ ಆಗಿದೆ. ಆಮೇಲೆ ಸಿನಿಮಾದ ಕ್ಲೈಮ್ಯಾಕ್ಸ್ ಕೂಡ ವಿಶೇಷವಾಗಿ ಮಾಡಿದ್ದಾರೆ ಮಂಗಳಿ ಸಾಯಿ ಕೃಷ್ಣ ಸರ್. ಅದನ್ನು ಕೂಡ ನಾವು ತೆಗೆಯುವಂಥ ಒಂದು ಚಾಲೆಂಜಿಂಗ್ ಆಗಿದೆ. ಇದನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರಗಳು. ಇದು ನಂದು ಎರಡನೇ ಸಿನಿಮಾ ರಾಖಾ ಅಂತ. ಇದಕ್ಕಿಂತ ಮುಂಚೆ ಶ್ರೀಮಂತ ಅಂತ ಒಂದು ಚಿತ್ರ ಮಾಡಿದ್ದೆ. ಈಗ ರಾಖಾ ಅಂದರೆ ಸರ್ ಕೇಳೋದಕ್ಕೆ ಬರ್ತಿರೋದು ರಾಖಾ ಅಂದರೆ ಏನು? ರಾಖಾ ಅಂದರೆ ಸರ್ ಹೇಳಿದಂಗೆ ಬ್ರೈಟ್ನೆಸ್ ಪವರ್. ಸೊ ಈ ಚಿತ್ರದಲ್ಲಿ ನಾನು ತಂದೆ ತಾಯಿ ಚಿಕ್ಕಂದಲ್ಲಿದ್ದಾಗ ತಂದೆ ತಾಯಿಗೆ ಒಬ್ಬ ವ್ಯಕ್ತಿಯಿಂದ ಅವಮಾನ ಆಗಿರುತ್ತೆ, ಅದನ್ನು ಹೇಗೆ ನಾನು ರಕ್ತಪಾತ ಇಲ್ಲದೇನೆ ಅದನ್ನು ಎಷ್ಟು ಬುದ್ಧಿವಂತಿಕೆಯಿಂದ ನಾನು ಅವರಿಗೆ ಜಯ ಗಳಿಸ್ಕೊಡ್ತೀನಿ ಅನ್ನೋದೇ ನಂದು ಒಂದು ಪಾತ್ರ ಇದೆ. ಜೊತೆಗೆ ನಾವು ಸಂಭಾಷಣೆಕಾರರಾದಂಥ ಮಳವಳ್ಳಿ ಸಾಯಿಕೃಷ್ಣ ಅವರು ಜೋಗಿ ಚಿತ್ರವನ್ನು ನಾನು ಕಪಾಲಿ ಥಿಯೇಟ್ರಲ್ಲಿ ನೋಡಿದ್ದೆ ಬ್ಲ್ಯಾಕಲ್ಲಿ. ಆವಾಗಲೇ ಅವ್ರ ಫ್ಯಾನ್ ಆಗಿದ್ದೆ ನಾನು. ಸೊ ಆವಾಗಿಂದ ಆಮೇಲೆ ಅವರು ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗ ನೀವು ಹೀರೋ ಆಗಬೇಕು ಅಂತ ಹೇಳಿದರು. ಅದಕ್ಕೆ ಅವರೇ ಡೈರೆಕ್ಷನ್ ಮಾಡ್ತಿದ್ದಾರೆ ನಾನು ಹೀರೋ ಆಗಿ. ಸೊ ಥ್ಯಾಂಕ್ ಯು ಸರ್. ನೋಡಿ ಯೋಗ ಯೋಗ ಅಂದರೆ ಇದಕ್ಕೆ ಅಂತಾರೆ. ಅವರು ಅವತ್ತಿಂದ ಮಾತು ನೋಡಿದ್ರು ಅದು ಇವತ್ತು ಸತ್ಯ ಆಗಿದೆ. ಬೇರೆಯವ್ರು ಯಾಕೆ ನಾನೇ ಮಾಡ್ತೀನಿ ಅಂತ ಅವ್ರು ಡೈರೆಕ್ಷನ್ ಮಾಡ್ತಾಯಿದ್ದಾರೆ. ಸೊ ಹೀಗಾಗಿ ಅವರು ಸಂಭಾಷಣೆಯಲ್ಲಿ ಎಷ್ಟು ಬುದ್ಧಿವಂತರು, ಸಂಭಾಷಣೆಯಲ್ಲಿ ಅವ್ರಿಗೆ ಬಂದಿರತಕ್ಕಂಥ ಒಂದು ಪ್ರಶಂಸೆ ಏನಿದೆ ಈ ರಾಖಾ ಚಿತ್ರದಲ್ಲಿ ಅವ್ರ ನಿರ್ದೇಶನದಿಂದನೂ ಬರುತ್ತೆ ಅಂತ ನಾನು 100 ಕ್ಕೆ 100 ನಿಮಗೆಲ್ಲ ಹೇಳ್ತೀನಿ. ಜೊತೆಗೆ ಈ ಚಿತ್ರದ ಕ್ಯಾಮ್ರಾಮ್ಯಾನ್ ಆರ್ ಡಿ ನಾಗಾರ್ಜುನ್ ಅವರು. ಅವ್ರು ಬರೀ ಸುಮ್ಮನೆ ಕ್ಯಾಮ್ರಾಮ್ಯಾನ್ ಆಗಿ ಅವ್ರ ಕೆಲಸನ ಮಾಡ್ಕೊಂಡಿಲ್ಲ, ಇಡೀ ಚಿತ್ರತಂಡದಲ್ಲಿ ಪಾಲ್ಗೊಂಡು ಪ್ರತಿಯೊಂದು ಲೊಕೇಶನ್ನು ಎಷ್ಟೇ ಸತಿ ಅವ್ರಿಗೆ ಲೊಕೇಶನ್ ನೋಡೋದಕ್ಕೆ ಅಂತ ಕರೆದಾಗ ನಮ್ಮ ಜೊತೆಗೆ ಸಾಥ್ ಕೊಟ್ಟು ಅವರು ಈ ಚಿತ್ರತಂಡದಲ್ಲಿದ್ದಾರೆ. ಜೊತೆಗೆ ನಮ್ಮ ಹೀರೋಯಿನ್ ಅಮೃತ ಅದು ಪಾತ್ರದ ಬಗ್ಗೆ ಅವರೇ ಹೇಳ್ತಾರೆ. ಜೊತೆಗೆ ನಮ್ಮ ನಿರ್ಮಾಪಕರಾದಂಥ ನಾಗೂರ್ ಬಾಬು ಅಣ್ಣ ಅವರು, ಅವರು ಸಿದ್ದೇಶ್ವರ ಸ್ವಾಮೀಜಿಯವರ ಪರಮ ಭಕ್ತರು ಹಾಗೂ ತಲೆಗೈ ವಂಟರು. ಸೊ ಅಂಥ ಒಂದು ಹಿರಿಯ ನಿರ್ಮಾಪಕರು ನನ್ನ ಸಿನಿಮಾನ ನಿರ್ಮಾಣ ಮಾಡ್ತಿರೋದು ನನಗೆ ಒಂದು ನಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯ. ಜೊತೆಗೆ ನನಗೇನೋ ಸಿದ್ದೇಶ್ವರ ಸ್ವಾಮೀಜಿಯವರ ಆಶೀರ್ವಾದ ಆಗಿತ್ತು ಅನಿಸುತ್ತೆ. ಅದಕ್ಕೆ ಈ ಮಹಾನ್ ಭಾವರು ಈ ಚಿತ್ರಕ್ಕೆ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ.
ನಾನು ಎಷ್ಟೇ ಸರ್ತಿ ಕತೆ ಮಾಡೋಕೆ ಹೋದಾಗಲಿ, ಲೊಕೇಶನ್ ನೋಡೋಕೆ ಹೋದಾಗಲಿ, ಎಷ್ಟೇ ಜನರಿಗೆ ಕರ್ಕೊಂಡು ಹೋಗ್ಲಿ, ಅಷ್ಟು ಜನರಿಗೂ ತಾವು ಎಷ್ಟೇ ಬ್ಯುಸಿ ಶೆಡ್ಯೂಲಲ್ಲಿ ಇದ್ರೇನು, ಆ ಅಷ್ಟು ಜನರಿಗೂ ಎಲ್ಲ ರೀತಿ ವ್ಯವಸ್ಥೆಗಳನ್ನು ಮಾಡಿ ನಮಗೆ ಊರಿಗೆ ಟಿಕೆಟ್ ಎಲ್ಲ ಹಾಕಿಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪರೇಷನ್. ಜೊತೆಗೆ ತಾಳಿಕೋಟೆ ಅನ್ನೋರ್ದು ನಾವು ಕಲಿಯುಗ ಕುಳಿತ ಅಂತೇಳಿ ಆಡಿಯೋ ಕ್ಯಾಸೆಟ್ ಇತ್ತು, ಆವಾಗ್ಲೇ ಅಷ್ಟೊಂದು ಆ ಕ್ಯಾಸೆಟ್ ದೊಡ್ಡ ಸದ್ದು ಮಾಡಿತ್ತು. ನಾವು ಗುಲ್ಬರ್ಗದಲ್ಲೆಲ್ಲ ಇದ್ದಾಗ ಆ ಕ್ಯಾಸೆಟ್ನ ಆಡಿಯೋನ ಕೇಳ್ತಿದ್ವಿ. ಅವ್ರ ಜೊತೆಗೆ ಹಿಂದಿನ ಚಿತ್ರದಲ್ಲೂ ನಾನು ಆ್ಯಕ್ಟ್ ಮಾಡಿದ್ದೀನಿ, ಮತ್ತೆ ಅವ್ರ ಜೊತೆಗೆ ನಾನು ಆ್ಯಕ್ಟ್ ಮಾಡ್ತಿರೋದು ತುಂಬ ಖುಷಿಯಿದೆ ಅಣ್ಣ. ಅದ್ರ ಜೊತೆಗೆ ಈ ಚಿತ್ರದಲ್ಲಿ ಒಂದು ತಾಯಿ ಪಾತ್ರ ಇದೆ, ಹರಿಣಿ ಮೇಡಮ್ ಅವರು, ಬಜರಂಗಿಯಲ್ಲಿ ಶಿವಣ್ಣ ಅವ್ರ ಜೊತೆಗೆ ಅವರು ಆ್ಯಕ್ಟ್ ಮಾಡಿದರು. ಬಹಳ ಅತ್ಯಂತ ಅಮೋಘ್ನವಾದ ಅಭಿನಯ, ಶಿವಣ್ಣ ಅವ್ರ ಜೊತೆಗೆ ಕಾಂಪೀಟ್ ಮಾಡೋದಷ್ಟು ಸುಲಭವಲ್ಲ. ಸೊ ಹೀಗಾಗಿ ತಾಯಿ ಕ್ಯಾರೆಕ್ಟರ್ಗೆ ಡೈರೆಕ್ಟ್ರು, ನಾವು ಕ್ಯಾಮ್ರಾಮನ್ ಸರ್, ನಿರ್ಮಾಪಕರು ಯಾರಿರ್ಬೇಕು ಅಂದಾಗ ಹರಿಣಿ ಮೇಡಮ್ ಅವರೇ ಇರಬೇಕು ಈ ಪಾತ್ರಕ್ಕೆ ಅಂತ ಹೇಳಿದಾಗ ಅವ್ರಿಗೂ ಕಾಲ್ ಮಾಡಿಬಿಟ್ಟು ಹೇಳಿದ್ವಿ, ಎಸ್ ನಾನು ಮಾಡ್ತೀನಿ ಅಂತ ಅವರು ಹೇಳಿದ್ರು. ಅದ್ರ ಜೊತೆಗೆ ಒಳ್ಳೊಳ್ಳೆ ಕಲಾವಿದರು, ರಂಗಭೂಮಿ ಕಲಾವಿದರು ಇದ್ದಾರೆ, ನಮ್ಮ ಜಟ್ಟಿ ಸರ್ ಇದ್ದಾರೆ, ಜೊತೆಗೆ ನಮ್ಮ ನಟನಾ ಸರ್ ಇದ್ದಾರೆ, ಎಲ್ಲರೂ ಒಂದು ಸದಭಿರುಚಿಯ ಚಿತ್ರ ಅಂತ ನಮ್ಗೇನು ನಿರ್ಮಾಪಕರು ಹೇಳಿದ್ರಲ್ಲ, ಕೌಟುಂಬಿಕವಾದಂಥ ಸದಭಿರುಚಿಯ ಚಿತ್ರ. ಹಾಗೆ ಅಂದರೆ ಇದರಲ್ಲಿ ಆ್ಯಕ್ಷನ್ ಇರಲ್ಲ ಅಂತಿಲ್ಲ, ಬಹಳ ಅದ್ಭುತವಾದಂಥ ಸಾಹಸ ದೃಶ್ಯಗಳಿದ್ದಾವೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇರ್ತಕ್ಕಂಥ ಸಾಂಗ್ ಇದ್ದಾವೆ. ಚಿತ್ರರಂಗದಲ್ಲಿ ಸಿನಿಮಾ ಅಂದರೆ ಬರೀ ಒಂದು ಎಂಟರ್ಟೈನ್ಮೆಂಟ್ ಅಂತೇಳಿದ್ದಾರೆ, ಆದರೆ ನಾನೇನು ಹೇಳ್ತೀನಿ ಅಂದರೆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಒಳ್ಳೆ ಸಂದೇಶವನ್ನು ಕೊಡ್ತಕ್ಕಂಥ ಈ ಮಾಧ್ಯಮ ಇದೆ. ಈ ಮಾಧ್ಯಮವನ್ನು ಬಳಸ್ಕೊಂಡು ನಾವು ಸಮಾಜಕ್ಕೆ ಒಳ್ಳೆ ಸಂದೇಶನೂ ಕೊಡಬೇಕಂತ ಅಂತೇಳಿದ್ವಿ. ಇಡೀ ನಮ್ಮ ಚಿತ್ರತಂಡ, ಥ್ಯಾಂಕ್ ಯು. ಸರ್, ಕತೆ ಇದು 6 ಮಂತ್ ಹಿಂದೆ, 6 ತಿಂಗಳ ಹಿಂದೆ ಉಟ್ಕೊಂಡಿದ್ದೆ. ಇನ್ಸ್ಪೈರ್ ಆಗಿದ್ದೀರಾ? ರಿಯಲ್ ಲೈಫ್ ಯಾವುದೂ ಇನ್ಸ್ಪೈರ್ ಇಲ್ಲ ಸರ್, ಇದು ಕಾಲ್ಪನಿಕ ಕತೆ. ಸರ್, ಇವತ್ತು ಏನಂದ್ರೆ ಇದರಲ್ಲೂ ಆಕ್ಷನ್ ಇದೆ, ಇದರಲ್ಲೂ ಸಾಂಗ್ಸ್ ಇದೆ, ಮಾಸ್ ಎಲಿಮೆಂಟ್ಸ್ ಎಲ್ಲ ಇದೆ, ಆದ್ರೆ ಅದ್ರ ಜೊತೆಗೆ ಯಾವುದೇ ಆಕ್ಷನ್ ಚಿತ್ರ ಇದ್ರೂ ಅದ್ರಲ್ಲಿ ನಿಮಗೆ ಒಂದು ಫ್ಯಾಮಿಲಿ ಟಚ್ ಇಲ್ಲ ಅಂದ್ರೆ ಅದು ಹಿಟ್ ಆಗಲ್ಲ. ಈಗಾಗಲೇ ಹಿಂದಿನ ಚಿತ್ರಗಳೆಲ್ಲ ತಾಯಿ ಸೆಂಟಿಮೆಂಟ್ ಅನ್ನೋ ಹಿಟ್ ಆಗಿದೆ. ಸರ್, ಜೋಗಿ ಅಂತಲ್ಲ ಸರ್, ಎಲ್ಲ ತಾಯಂದ್ರ ಮೇಲೆ ಎಷ್ಟು ಚಿತ್ರ ಮಾಡಿದಾರಲ್ಲ ಅಷ್ಟು ಪ್ರಭಾವ ಇದೆ. ನಮಸ್ಕಾರ ಮೀಡಿಯಾದವ್ರಿಗೆ, ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಅಮೃತ ಅಂತ. ಸೊ ಈ ಪಾತ್ರ ನನಗೆ ಬಂದ್ಬಿಟ್ಟು ಡೋಂಟ್ ಕೇರ್ ಗರ್ಲ್ ತರ ಇರ್ತೀನಿ ಪೂರ್ತಿ ಸಿನಿಮಾದಲ್ಲಿ. ಸೊ ಯಾರ್ದಾನು ಕೇರ್ ಮಾಡಲ್ಲ ಅನ್ನೋ ಪಾತ್ರ. ಸೊ ಈ ಸಿನಿಮಾ ನನಗೆ ತುಂಬಾನೇ ಸ್ಪೆಷಲ್ ಸಿನಿಮಾ ಅಂತಾನೆ ಹೇಳ್ಬೋದು. ಸೊ ಈ ಸಿನಿಮಾಕ್ಕೆ ನನಗೆ ತುಂಬಾ ಅಪ್ರೋಚ್ ಬಂತು, ಲೈಕ್ ಶೇಖರ್ ಸರ್ ನನಗೆ ಅಪ್ರೋಚ್ ಮಾಡಿದ್ರು, ಆಮೇಲೆ ಡೈರೆಕ್ಟರ್ ಸರ್ ನಂಬಿ ನನಗೆ ಈ ಪ್ರಾಜೆಕ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಹಾಗೆ ಪ್ರೊಡ್ಯೂಸರ್ ಸರ್ ಅದಕ್ಕೆ. ಸೊ ನನ್ನ ನಂಬಿ ಈ ಒಂದು ಪಾತ್ರ ಕೊಟ್ಟಿದ್ದಾರೆ. ಸೊ ಆ ನಂಬಿಕೆನ ನಾನು ಉಳಿಸಿ ಈ ಪಾತ್ರನ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡ್ತೀನಿ. ಸೊ ಹಿಂದೆ ನಾನು ಕಾಲಗತ ಅಂತ ಒಂದು ಸಿನಿಮಾ ಮಾಡಿದೆ, ಕಲಾತ್ರ ಅಂತ ಒಂದು ಸಿನಿಮಾ ಮಾಡಿದೆ ಆಸ್ ಎ ಲೀಡ್ ಕ್ಯಾರೆಕ್ಟರ್ ಆಗಿ. ಸೊ ಇದು ನನ್ನ 3ನೇ ಸಿನಿಮಾ ಆಸ್ ಎ ಲೀಡ್ ಕ್ಯಾರೆಕ್ಟರ್ ಆಗಿ ಮಾಡ್ತಾ ಇರೋದು. ಅದಕ್ಕಿಂತ ಮುಂಚೆ ಸೀರಿಯಲ್ಸು ಸಿನಿಮಾಗಳು ಮಾಡಿದ್ದೀನಿ ಆಸ್ ಅ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದೆ. ಸೊ ಇದು ನನ್ನ 3ನೇ ಸಿನಿಮಾ ಆಸ್ ಅ ಲೀಡ್ ಕ್ಯಾರೆಕ್ಟರ್ ಆಗಿ ಮಾಡ್ತಾ ಇರೋದು. ಎಲ್ಲ ಮಾಧ್ಯಮ ಮಿತ್ರರಿಗೆ, ಮುಖ್ಯ ರಂಗಭೂಮಿ ಕಲಾವಿದ ಚಲನಚಿತ್ರ ನಟನ ನಮಸ್ಕಾರಗಳು ಹೃದಯಪೂರ್ವಕವಾಗಿ. ಈ ಸಿನಿಮಾದಲ್ಲಿ ನನ್ನ ಹಾಗೂ ಈ ಸತ್ಯನಾರಾಯಣ ಪೂಜಾರಿ ಅವರು ನಾವೊಂದು ಕಾಂಬಿನೇಷನಲ್ಲಿ ಹಾಸ್ಯ ಸಿನಿಮಾಕ್ಕೆ ಬೇಕಾದಂಥ 9 ರಸಗಳಲ್ಲಿ ಇದೊಂದು ಮಹತ್ವದ ರಸ, ಹಾಸ್ಯ ರಸವನ್ನು ನೀಡುವಂಥ ಜವಾಬ್ದಾರಿನ ಮುಳ್ಳಿ ಸಾಯಿ ಕೃಷ್ಣ ಅವರು ನಮಗೆ ನೀಡಿದ್ದಾರೆ. ನಾನು ಇವ್ರ ಜೊತೆ ಕಾಂಬಿನೇಷನ್ ಮಾಡಿಕೊಂಡು ಈ ಸಿನಿಮಾದಲ್ಲಿ ಹಾಸ್ಯ ರಸವನ್ನು ಉಣಬಡಿಸಬೇಕು ನಾವು, ಜೊತೆಗೆ ಹಾಸ್ಯದ ಜೊತೆಗೆ ಸಂದೇಶವನ್ನು ಕೊಡುವಂಥ ಕೆಲಸನ ಸಿನಿಮಾದ ಮೂಲಕ ಆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನು ಸಂಪೂರ್ಣವಾಗಿ ನಿಭಾಯಿಸ್ತೇನೆ ಎನ್ನುವ ಮಾತನ್ನು ಇಲ್ಲ ಧನ್ಯವಾದ. ಸೊ ನಿಮ್ಮ ಪರಿಚಯ ಮಾಡಿಕೊಳ್ಳಿ. ಡ್ರಾಮಾ ಜೂನಿಯರ್ ಮಾಡ್ಕೊಂಡಿದ್ದೆ, ಸಿನಿಮಾ ಮಾಡ್ತಾ ಇದ್ದೀನಿ ಸರ್, ಮಾಡ್ತಾ ಇದ್ದೀನಿ. ಕೋಮಲ್ ಸರ್ ಅವ್ರದ್ದು ಎಲ್ಲ ಕುಂಡಿ ಮಾಡಿದ್ದೀನಿ, ರಿಲೀಸ್ ಆಗಬೇಕು. ಮತ್ತು ನನ್ನ ಮಗಂದೇ ಒಂದು ಹೀರೋ ಸಿನಿಮಾ ಮಾಡ್ತಾ ಇದ್ದೇನೆ, ಈ ಹೀರೋ ಮಾಡ್ತಾ ಇದ್ದಾನೆ ಮಿಕ್ಕಿ ಅಂತ, ಅದರಲ್ಲೂ ಮಾಡಿದ್ದೀನಿ. ಒಂದು 2-3 ಸಿನಿಮಾದಲ್ಲಿ ಮಾಡಿದ್ದೀನಿ, ಬಿಡಬೇಕು ಹೊರಗಡೆ ಅಷ್ಟೇ. ಹೌದು ಸರ್, ನಾವು ಬೆಂಗಳೂರಲ್ಲಿ ಹೋಗಿಲ್ಲ, ಸಿನಿಮಾ ಇದ್ದಾಗ ಮಾತ್ರ ಬರ್ತೀವಿ, ಮತ್ತೆ ಊರಿಗೆ ಹೋಗ್ತೀವಿ. ತೋಟ ಜಮೀನು ಕೃಷಿ ನನ್ನ 2ನೇ ಕೆಲಸ. ಸರ್, ನಿಮ್ಮ ಪರಿಚಯ ಮಾಡ್ತೀನಿ. ಹಿಂದೆ ರಾಜು ಮನೋಹರ್ ಸಂಗಡ ಕಾಂಬಿನೇಷನ್ ಹಾಸ್ಯ ಪಾತ್ರ ಮಾಡ್ತಾ ಇದ್ದೀನಿ. ನಾನು ಕೃಷ್ಣ ಜನ್ಮ
ನಮ್ಮದು ಸಚಿವಾಲಯ ರೈತರಿಗೆ ಭೂಮಿ ಮತ್ತು ತೋಟವನ್ನು ಕೃಷಿ ಮಾಡ್ಕೊಬೇಕು. ಇದಿಷ್ಟು ಮೊದಲನೇ ಪತ್ರಿಕಾಗೋಷ್ಠಿಯ ವಿಷಯ. ಇನ್ನೊಂದು ಪರಿಚಯ ಕಾರ್ಯಕ್ರಮ ಅಷ್ಟೇನೆ. ಇನ್ನು ಈಗ ನಾಳೆಯಿಂದ ಯುದ್ಧ ಪ್ರಾರಂಭ, ಹಾಗಾಗಿ ಚಿತ್ರೀಕರಣ ಯುದ್ಧ ಒಂದು ಸುತ್ತು ಮುಗಿಸ್ಕೊಂಡು ಬಂದಮೇಲೆ ಅವರವರ ಪಾತ್ರದ ಸ್ಥಳದ ಅನುಭವವನ್ನು ಹಂಚ್ಕೊತಾರೆ ಅಂತ ಹೇಳ್ತಾ ಬಂದಿದ್ದಕ್ಕೆ ನಾನು ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಎಲ್ರಿಗೂ ನಮಸ್ಕಾರ.